ಬೆಂಗಳೂರು ರಾಜಕಾರಣ ಮಾಡೋದು ಹುಡುಗಾಟಿಕೆ ಅಲ್ಲ. ಇಂದಿನ ಚುನಾವಣೆಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಈ ಚುನಾವಣೆ ಹೇಗೆ ಅನ್ಸುತ್ತೆ ತಮಗೆ? ಇಂದಿನ ಚುನಾವಣೆ ಶಾಸಕನಾಗಿ ನಮ್ಮದೇ ಸರ್ಕಾರ ಇತ್ತು, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೆ. ಯಶವಂತಪುರ ಕ್ಷೇತ್ರ ಒಂದಷ್ಟು ಗ್ರಾಮೀಣ ಭಾಗ ಮತ್ತು ಒಂದಷ್ಟು ನಗರ ಭಾಗ ಎರಡೂ ಸೇರಿದಂಗಿರತಕ್ಕಂತ ಕ್ಷೇತ್ರ. ಈ ಸಂದರ್ಭದಲ್ಲಿ ನಿಮ್ಮ ನಿರೀಕ್ಷೆಗಳಿತ್ತಲ್ಲ, ನನ್ನ ಕ್ಷೇತ್ರ ಹೀಗಿರ್ಬೇಕು ಹೀಗಿರ್ಬೇಕು ಅನ್ನೋ ಲೆಕ್ಕಾಚಾರ, ಸೊ ಅದೆಲ್ಲ ಸಾಧ್ಯ ಆಗಿದೆಯಾ ಅಂತ? ಸೋಮಶೇಖರ್ ಮಂತ್ರಿ ಅದ ಏನ್ ಮಾಡಿದ್ರು ಅನ್ನೋದಕ್ಕಿಂತ ಇಂಥದ್ ಕೆಲಸ ಮಾಡಿದ್ದಾರೆ, ಲೈಫ್ ಲಾಂಗ್ ಉಳಿತಕ್ಕಂಥದ್ದನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದನ್ನ ಗುರುತು ಮಾಡಿ. ಸೋಮಶೇಖರ್ ಅವ್ರ ವಿರುದ್ಧ ಕೇವಲ ಜೆಡಿಎಸ್ ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿಗರು ಸಹ ಒಂದಾಗಿದ್ದಾರೆ. ಮಣಿಸ್ಬೇಕು, ಸೋಲಿಸ್ಬೇಕು ಅಂತ. ನೂರಕ್ಕೆ ನೂರು ವರ್ಕೌಟ್ ಆಗೋದಿಲ್ಲ. ನಿಮ್ ನಿರೀಕ್ಷೆ ಇದೆಯಾ ಹೆಚ್ಚಿನ ಅಂತರದಲ್ಲಿ ನಾನು ಈ ಸರಿ ವಿಧಾನಸೌಧ ಪ್ರವೇಶ ಮಾಡ್ತೀನಿ ಅಂತ? ಯಶವಂತಪುರವನ್ನ ಕಶವಂತಪುರ ಮಾಡ್ಬಿಟ್ಟವ್ರೆ ಅಂತ ನಿಮ್ಮಲ್ಲಿ ಆರೋಪ ಮಾಡ್ತಾರೆ ಅವರು. ಕಸದ ಘಟಕ ಅವರ ಚೀಫ್ ಮಿನಿಸ್ಟರ್ ಇದ್ದಾಗ ಒಂದು ಮುಚ್ಚೆ ನಿದರ್ಶನ ಒಂದೂ ಇಲ್ಲ. ಕುಮಾರಸ್ವಾಮಿ ಅವರ ಕೈಯಲ್ಲಿ ಇತ್ತು, ಮಾಡಲಿಲ್ಲ ಅಂತ ಹೇಳ್ತಿರ್ತಾರೆ. ಒಂದು ಕಾಲವರ್ಷ ಸಮ್ಮಿಶ್ರ ಸರ್ಕಾರ ಇತ್ತಲ್ಲ, ಆಗ ಮುಚ್ಚಲಿಲ್ಲ. ಎಸ್ಟಿ ಸೋಮಶೇಖರ್ ಅವರು ಯಾವ ರೀತಿ ಅಂದ್ರೆ ಡೋಂಟ್ ಕೇರ್ ಕಲ್ಚರ್, ಯಾರಿಗೂ ಕೇರ್ ಮಾಡಲ್ಲ ರಾಜಕಾರಣದಲ್ಲಿ. ಸರಿ, ಎಲ್ಲಾ ಬಿಜೆಪಿ ಕಾರ್ಯಕರ್ತರು ನಾಯಕರು ನಿಮ್ಗೆ ಹೊಂದಾಣಿಕೆ ಆಗಿದಾರ? ನೀವು ಹೊಂದಾಣಿಕೆ ಮಾಡ್ಕೊಂಡಿದ್ದೀರಾ? 90% ಹೊಂದಾಣಿಕೆ ಆಗಿದ್ದಾರೆ, ಜೊತೆಯಲ್ಲಿ ಇದ್ದಾರೆ, ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಯಾವುದು ಕೂಡ ಪಕ್ಷ ವಿರುದ್ಧ ಚಟುವಟಿಕೆ ಮಾಡಲ್ಲ. ನಮ್ಮ ಬೂತ್ ಗೆದ್ರೆ ಕ್ಷೇತ್ರ ಗೆದ್ದಂಗೆ ಅಂತ. ಕುಮಾರಸ್ವಾಮಿ ಅವರು ಕರೆ ಕೊಟ್ಟು ಹೋಗಿದ್ದಾರೆ, ಜೆಡಿಎಸ್ ನ ಗೆಲ್ಸಿ ಬಿಜೆಪಿ ಸೋಮಶೇಖರ್ ಅವರನ್ನ ಸೋಲ್ಸಿ ಅಂತ ಇದ್ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ 11 ಕ್ಷೇತ್ರಗಳಲ್ಲಿ ಏನ್ ರಿಸಲ್ಟ್ ಮಾಡ್ತೀರಿ ಸರಿ? ಅಲ್ಲಿ ಕಾಂಗ್ರೆಸ್ ಜೆಡಿಎಸ್ ಜಿದ್ದಾಜಿದ್ದಿ ಇದೆ. ಬಹುತೇಕ ಸರ್ವೆಗಳು ಅತಂತ್ರ ಸರ್ಕಾರ, ಅತಂತ್ರ ಸರ್ಕಾರ, ಅತಂತ್ರ ಫಲಿತಾಂಶ ಅಂತ ಹೇಳ್ತಾ ಬರ್ತೀವಿ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಇಲ್ಲಿ ಇವತ್ತು ಹೇಳ್ತಾ ಇದ್ದೀನಿ, ಬರೆದಿಟ್ಕೊಳ್ಳಿ. ನಮ್ದೇ ಮೆಜಾರಿಟಿ, ನಮ್ಮ ರಿಪೋರ್ಟ್ ಪ್ರಕಾರ 100% ಭಾರತೀಯ ಜನತಾ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರ್ತದೆ. 40% ಸರ್ಕಾರ, 40% ಸರ್ಕಾರ ಅಂತ ದೊಡ್ಡ ಮಟ್ಟಿಗೆ ಅದನ್ನ ಬ್ರ್ಯಾಂಡ್ ಮಾಡ್ಕೊಂಡು ಹೋಗ್ತಾರೆ. ಇಂತಹ ಸನ್ನಿವೇಶದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಬಿಜೆಪಿ ಈ ಮಟ್ಟಿಗೆ ದಿಗ್ವಿಜಯ ಸಾಧಿಸೋಕೆ ಸಾಧ್ಯನಾ ಅಂತ? ನಾನು ಕಾಂಗ್ರೆಸ್ ಅಲ್ಲಿ ಇದ್ದೆ. ಬೆಂಗಳೂರಲ್ಲಿ ಕೆಂಪೇಗೌಡ ಬಡಾವಣೆಯಲ್ಲಿ ಏನು ರಾಜಕಾಲುವೆಯಲ್ಲಿ ಏನ್ ಮಾಡಿದ್ರು ಅದೆಲ್ಲ ಕೂಡ ಇದೆ. ಯಾರು ಕೂಡ 40%ಗೆ ಕಮಿಷನ್ ಕೊಡ್ತಕ್ಕಂತಹದ್ದು ಎಲ್ಲೂ ಕೂಡ ನಿದರ್ಶನ ಇಲ್ಲ. ಈ ಕಾಂಗ್ರೆಸ್ ನ ಈ 40% ಆರೋಪ ಇವೆಲ್ಲ ಬರೀ ಕಥೆಗಳು ಅಂತ ಹೇಳ್ತೀರಿ? 100% ಈಗ ಅವ್ರು ಯಾವ್ದಾದ್ರು ಒಂದು ನಿದರ್ಶನ ಕೊಡ್ಬೇಕಲ್ಲ. ಯಶವಂತಪುರ ಕ್ಷೇತ್ರದಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಗೆಲುವು ನಂದೇ ನೀವು ಹೇಳ್ತಿದ್ದೀರಿ, ಹಾಗೆ ಅಂತರ ಏನಿರುತ್ತೆ ಅಂತ ಹೇಳ್ಬೋದಾ? ಅಲ್ಲ, ಅವ್ರಿಗೆ ಬಿಟ್ಟಿದ್ದೀನಿ. ನನ್ನ ಜನಗಳಿಗೆ ಬಿಟ್ಟಿದ್ದೀನಿ. ಬಟ್ ಇನ್ನೇನ್ ಬಾಕಿ ಉಳ್ಕೊಂಡೈತೆ? ಕಂಪ್ಲೀಟ್ ಏನೋ ಕೆಲಸ ಆಗ್ಬಿಟ್ಟಿರಲ್ಲ, ಇನ್ನೇನೋ ಬಾಕಿ ಇರುತ್ತೆ ಒಂದಷ್ಟು ಅಂತ. ನಾನು ಹೋದಂತ ಸಂದರ್ಭದಲ್ಲಿ ನೀವು ರಸ್ತೆ ಮಾಡಿಸ್ಬಿಡಿ, ಬೇರೆ ಲೈಟ್ ಬೇಡ, ಏನು ಬೇಡ, ನಮಗೆ ಕುಡಿಯುವ ನೀರು ಶಾಶ್ವತ ಕೊಡಿಸಿ. ಕರ್ನಾಟಕ ರಾಜ್ಯದ ಜನ ಯಾವ ಕಾರಣಕ್ಕೆ ಬಿಜೆಪಿಗೆ ಮತ ಹಾಕ್ಬೇಕು ಅಂತ? ನಾನ್ ಇಷ್ಟು ವರ್ಷ ಸೇವೆ ಮಾಡಿ, ನೀವ್ ಹೇಳದನ್ನೆಲ್ಲ ಮಾಡಿದ್ರೆ, ನಿಮ್ಗೆ ಅನುಕೂಲ ಆಗಿದ್ರೆ, ನನ್ನ ಅವೈಲೇಬಿಲಿಟಿ ನಿಮ್ಗೆ ಸಿಕ್ಕಿದ್ರೆ, ಮೂಲಭೂತ ಸೌಕರ್ಯನ ನಾನು ಒದಗಿಸಿದ್ರೆ, ಕೋವಿಡ್ ಕಷ್ಟ ಕಾಲದಲ್ಲಿ ನಿಮ್ಗೆ ಸ್ಪಂದಿಸಿದ್ರೆ, ಅತ್ಯಧಿಕ ಬಹುಮತವನ್ನ ಈ ಸರ್ ಕೊಡಿ. ಕ್ರಮ ಸಂಖ್ಯೆ 5ಕ್ಕೆ ನೀವು ಒಂದು ಕಮಲದ ಗುರುತಿಗೆ ಒಂದು ಮತ ಒತ್ತಿದ್ರೆ, 5 ವರ್ಷ ನಿಮ್ ಸೇವೆ ನಾನು ಮಾಡ್ತೀನಿ. 2023 ಚುನಾವಣೆ ಕ್ಷಣಗಣನೆ ಆರಂಭವಾಗಿದೆ. 10ಕ್ಕೆ ಮತದಾನ, 13ಕ್ಕೆ ಫಲಿತಾಂಶ ಬರುತ್ತೆ. ಈ ರಾಜಕಾರಣದ ರೋಚಕ ಘಟ್ಟ ಈಗ ಶುರುವಾಗಿರ್ತಕ್ಕಂಥದ್ದು. ನಿಮ್ಗೆ ಗೊತ್ತಿರಲಿ, ರಾಜಕಾರಣ ಅದು ಸುಲಭ ಅಲ್ಲ. ನನ್ನ ಜೊತೆ ಈಗ ಮಾತಾಡಲಿಕ್ಕೆ ಮೈಸೂರು ಉಸ್ತುವಾರಿ ಸಚಿವರು, ಯಶವಂತಪುರ ಶಾಸಕರು, ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಶೆಟ್ಟಹಳ್ಳಿ ತಿಮ್ಮೇಗೌಡ ಸೋಮಶೇಖರ್ ಈಗ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.